ಕೊತ್ತೂರ್ ಮಂಜುನಾಥ್ ಅವರು ಶಾಸಕರು ಕೋಲಾರ ಇವರ ಒಂದು ಹುಟ್ಟುಹಬ್ಬ. 44 ವಸಂತಗಳನ್ನು ಪೂರೈಸಿ 45ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ತಾಲೂಕಿನಾದ್ಯಂತ ಕೊತ್ತೂರು ಮಂಜುನಾಥ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು 30 ಗ್ರಾಮ ಪಂಚಾಯತ್ಗಳಲ್ಲೂ ಸಹ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಈಗ ಪಟ್ಟಣದಲ್ಲಿ ನಮ್ಮ ಮುರುಬಾಲ್ ಪಟ್ಟಣದಲ್ಲಿ ಕೆಎಪಿಸಿಎಂಎಸ್ ಮುಂದೆ ಅಲ್ಲಿ ನಮ್ಮ ನಾಯಕರೆಲ್ಲ ಸೇರಿ ಬೃಹದಾಕಾರವಾದಂಥ ಒಂದು ಕೇಕನ್ನು ಕಟ್ ಮಾಡಿ 44 ವರ್ಷದ ಹಬ್ಬದ ಆಚರಣೆಯನ್ನು ಮಾಡಿ ಈಗ ಇಲ್ಲಿಗೆ ನಮ್ಮ ನಾಯಕರೆಲ್ಲ ಬಂದಿದ್ದೀವಿ. ಇವತ್ತು ನಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ದೇವರು ಆಯುರ ಆರೋಗ್ಯ ಭಾಗ್ಯ ಅಧಿಕಾರ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಕೊಡಲಿ ಅಂತ ನಾವು ದೇವರಲ್ಲೇ ಪ್ರಾರ್ಥಿಸುವುದಲ್ಲದೆ ಏನಿಲ್ಲ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡರೋಗಿಗಳಾಗಿದ್ದಾರೋ ಅಂಥವ್ರಿಗೆ ಹಣ್ಣು ಹಂಪಲು ಬ್ರೆಡ್ ಇವೆಲ್ಲ ಕೊಟ್ಟು ಅವರಿಂದ ಕೂಡ ಅವರ ಆಶೀರ್ವಾದ ಕೂಡ ಪಡೆಯೋಣ ಅಂತ ಇವತ್ತು ಇಲ್ಲಿ ಸಂಕಲ್ಪಿಸಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೆಸರಿಟ್ಟೆ ಅವ್ರನ್ನು ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಬಂದಿರತಕ್ಕಂಥವ್ರೆಲ್ಲ ಕೂಡ ಮುಖ್ಯವಾದಂಥ ನಾಯಕರೇ, ಇಂಪಾರ್ಟೆಂಟ್ ಇರ್ತಕ್ಕಂಥ ನಾಯಕರುಗಳು, ಎಲ್ರಿಗೂ ಸ್ವಾಗತಿಸುತ್ತಾ ಏನಿವತ್ತು ಹಬ್ಬದ ವಾತಾವರಣ ಆಗಿದೆ ನಮ್ಮ ತಾಲೂಕಿನಾದ್ಯಂತ. ನಾನು ಈಗ ಎಮ್ಮೆಲ್ಲದ ಪಂಚಾಯತಿ, ಗುಡ್ಕೋಲ್ ಪಂಚಾಯತಿ ಇವೆಲ್ಲ ಕೂಡ ಹೋಗ್ಬೋದು, ಅದೆಲ್ಲ ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸುಮಾರು 10 ಗ್ರಾಮ ಪಂಚಾಯತ್ ಕರೆದರು, ಸಮಯ ಅಭಾವ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆದರೆ ಎಲ್ಲರೂ 30 ಪಂಚಾಯತ್ಗಳಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮ ಇಲ್ಲಿ ಮುಂದುವರಿಸ್ತೀವಿ. ಇದ್ರ ಜೊತೆಗೆ ಇವತ್ತು ಒಂದು ಶುಭಸೂಚಕವಾದಂಥ ದಿನ ನಮ್ಮ ನಾಯಕನ ಹುಟ್ಟುಹಬ್ಬದಂದೇ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮಹಿಳೆಯರು, ಅಕ್ಕ ತಂಗಿಯರು, ತಾಯಂದಿರು ಏನಿದ್ದಾರೋ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂಥ ವಾಗ್ದಾನದಲ್ಲಿ ಒಂದಾದಂಥ ಶಕ್ತಿ ಯೋಜನೆಯನ್ನು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಮತ್ತು DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ 1 ಗಂಟೆಗೆ ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ನಮ್ಮ ತಾಲೂಕಲ್ಲೂ ಕೂಡ ಈಗ ನಾವು TAPCMS ಸರ್ಕಲಲ್ಲಿ ನಮ್ಮ ಹೆಣ್ಮಕ್ಳು ಯಾರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೋ ಮತ್ತು ನಮ್ಮ ಹೆಣ್ಮಕ್ಳಲ್ಲಿರ್ತಕ್ಕಂಥವ್ರು ಕೆಲವನ್ನ ಕೋಲಾರಿಗೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಹೋಗಿ ಬರೋದಕ್ಕೆ ಕಳಿಸ್ತಾ ಇದ್ದೀವಿ. ಎಲ್ರಿಗೂ ಕೂಡ ಸಿಹಿ ಹಂಚುವುದ್ರ ಮುಖಾಂತರ ತಾಲೂಕಿನಾದ್ಯಂತ ಹಬ್ಬದ ವಾತಾವರಣ ಇದೆ, ನಮ್ಮೆಲ್ಲರ ಆಶೀರ್ವಾದ, ಈ ತಾಲೂಕಿನ ಜನತೆಯ ಆಶೀರ್ವಾದ ಪಡೆದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸುತ್ತ, ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆಮೇಲೆ 100 ವರ್ಷ ಆಯುಷ್ಯನ್ನು ಒಪ್ಪಿಕೊಂಡು ಬಾಳ್ಲಿ, ಸುಖ ಶಾಂತಿಯಿಂದ ಬಾಳ್ಲಿ ಅಂತೇಳಿ ಹಾರೈಸುತ್ತೇವೆ. ಥ್ಯಾಂಕ್ ಯು.